Good morning, dear students. In the previous classes, we have learned to multiply a binomial by a monomial. Whereas in this class, let us learn how to multiply a binomial by a binomial. Here we are having x plus 2, first binomial term, and x plus 3, the other binomial term. First, let us take the first term of first polynomial and multiply x plus 3. Now let us take the second term of second binomial and multiply x plus 3. So now let us multiply x into x. It will become x square. Then x into plus 3, it will become 3x. Then let us take 2 into x, it is 2x. Then 2 3 is a, it is 6. Now add the like terms. 3x plus 2x, it is 5x. So the now required equation is x square plus 5x plus 6. In the same way, let us practice the following sums. Here comes the first sum, x plus 3 into x plus 4. Second sum, x plus 4 and x plus 5. Third sum, x plus 5 into x plus 6. Fourth sum, x plus 6 into x plus 7. Fifth sum, x plus 7 into x plus 8. Sixth sum, it is x plus 8 into x plus 9. And seventh sum, x plus 9 into x plus 10. So dear students, after solving the sums, you just send to our WhatsApp group. Thank you. ಮಕ್ಕಳೇ, ಹಿಂದಿನ ತರಗತಿಯಲ್ಲಿ ನಾವು ಏಕಪದದಿಂದ ದ್ವಿಪದ ಹೇಗೆ ಗುಣಿಸುವುದು ಅಂತ ಕಲ್ತಿದ್ವಿ. ಈಗ ದ್ವಿಪದದಿಂದ ಇನ್ನೊಂದು ದ್ವಿಪದವನ್ನು ಗುಣಿಸೋಣ. ಇಲ್ಲಿ ಎಕ್ಸ್ ಪ್ಲಸ್ 2 ಮೊದಲ ದ್ವಿಪದ, ಎಕ್ಸ್ ಪ್ಲಸ್ 3 ಇನ್ನೊಂದು ದ್ವಿಪದ. ಮೊದಲ ದ್ವಿಪದದ ಮೊದಲ ಪದದಿಂದ ಎಕ್ಸ್ ಪ್ಲಸ್ 3 ಗುಣಿಸೋಣ. ನಂತರ ಎರಡನೇದಕ್ಕೆ ಹೋಗೋಣ. ಸೊ ಇಲ್ಲಿ ಮೊದಲನೇದು ಎಕ್ಸ್ ಇಂಟು ಎಕ್ಸ್. ಸೊ ಎಕ್ಸಿಂದ ಎಕ್ಸ್ ಗುಣಿಸಿದಾಗ ಎಕ್ಸ್ ಸ್ಕ್ವೇರ್ ಬರುತ್ತೆ. ಅದೇ ರೀತಿ ಎಕ್ಸ್ ಇಂಟು 3, 3 ಎಕ್ಸ್ ಆಗುತ್ತೆ. ಮತ್ತೆ 2 ಇಂಟು ಎಕ್ಸ್, 2 ಎಕ್ಸ್ ಆಗುತ್ತೆ. ನಂತರ 2 3ಲಿ 6 ಆಗುತ್ತೆ. ಈಗ ಸಮಪದಗಳನ್ನು ನಾವು ಒಂದು ಕಡೆ ಕೂಡ್ಕೊಳ್ಳೋಣ. 3 ಎಕ್ಸ್ ಮತ್ತು 2 ಎಕ್ಸ್. ಸೊ ಇವೆರಡನ್ನು ಕೂಡಿದಾಗ ನಮಗೆ ಸಿಗುವಂಥ ಉತ್ತರ 5 ಎಕ್ಸ್. ಸೊ ಬೇಕಾದ ಸಮೀಕರಣ ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಎಕ್ಸ್ ಪ್ಲಸ್ 6. ಇದೇ ರೀತಿ ಉಳಿದ ಸಮಸ್ಯೆಗಳನ್ನು ಬಿಡಿಸೋಣ. ಇಲ್ಲಿ ನೀವು ನೋಡ್ಬೋದು, ಮೊದಲನೇ ಲೆಕ್ಕ ಎಕ್ಸ್ ಪ್ಲಸ್ 3 ಇಂಟು ಎಕ್ಸ್ ಪ್ಲಸ್ 4. ಎರಡನೇ ಲೆಕ್ಕ ಎಕ್ಸ್ ಪ್ಲಸ್ 4 ಇಂಟು ಎಕ್ಸ್ ಪ್ಲಸ್ 5. ಮೂರನೇ ಲೆಕ್ಕ ಎಕ್ಸ್ ಪ್ಲಸ್ 5 ಇಂಟು ಎಕ್ಸ್ ಪ್ಲಸ್ 6. ನಾಲ್ಕನೇ ಲೆಕ್ಕ ಎಕ್ಸ್ ಪ್ಲಸ್ 6 ಇಂಟು ಎಕ್ಸ್ ಪ್ಲಸ್ 7. ಐದನೇ ಲೆಕ್ಕ ಎಕ್ಸ್ ಪ್ಲಸ್ 7 ಇಂಟು ಎಕ್ಸ್ ಪ್ಲಸ್ 8. ಆರನೇ ಲೆಕ್ಕ ಎಕ್ಸ್ ಪ್ಲಸ್ 8 ಇಂಟು ಎಕ್ಸ್ ಪ್ಲಸ್ 9. ಏಳನೇದು ಎಕ್ಸ್ ಪ್ಲಸ್ 9 ಇಂಟು ಎಕ್ಸ್ ಪ್ಲಸ್ 10. ಎಂಟನೇದು ಎಕ್ಸ್ ಪ್ಲಸ್ 10 ಇಂಟು ಎಕ್ಸ್ ಪ್ಲಸ್ 11. ಹೀಗೆ ಈ ಎಲ್ಲ ಸಮಸ್ಯೆಗಳನ್ನು ನೀವು ಬಿಡಿಸಿ ನಮ್ಮ ವಾಟ್ಸಪ್ ಗ್ರೂಪ್ಗೆ ಹಾಕಬೇಕು. ಓಕೆನಾ? ಥ್ಯಾಂಕ್ ಯು.